वन विभागातील एका पहारेकरीवर गेल्या 3 महिन्यांपूर्वी वनक्षेत्रातच गविरेड्याने हल्ला केला होता. अचानक झालेल्या या हल्ल्याला 3 महिने उलटले असले तरी अद्याप वन विभागाकडून त्या पहारेकरी म्हणून काम करणाऱ्या कर्मचाऱ्याला कोणतीच नुकसान भरपाई देण्यात आली नसल्याची तक्रार चिकोडी तालुक्यातील अत्रा गावच्या कृष्णा गुरव यांनी केली आहे. गेल्या 3 महिन्यांपूर्वी रायबागमध्ये उसाच्या पिकात गविरेडे शिरले होते. ग्रामस्थांच्या विनंतीवरून वन कर्मचाऱ्यांनी त्या गविरेड्यांचा बंदोबस्त करण्याचे ठरवले. सुमारे 12 फूट उंचीवर गेलेल्या ऊस पिकांच्या मध्यभागी अचानकपणे त्या कर्मचाऱ्यावर गविरेड्याने हल्ला केला होता व त्यात तो जखमी झाला होता. मात्र त्याला वन विभागाकडून कोणतीच भरपाई न मिळाल्याने या संदर्भात आक्रोश व्यक्त करण्यात येत आहे. चिकोडी तालुक्यात अत्रावळ ग्रामात कृष्णाबाबू गुरव अंत ना अरण्यलेखेला केलस मारतेन रे 5 वर्षात मुंद ಕನಿಷ್ಠ ವೇತನ ಸಲುವಾಗಿ ನಾವು ಕೋಟಿ ಹಾಕಿದ್ವಿ ರೀ. ಕನಿಷ್ಠ ವೇತನ ಸಲುವಾಗಿ ನಮ್ಗೆ 5,000 ಪಗಾರ ಕೊಡ್ತಾರೆ ರೀ. ಮುಂದೆ ಕಾಳ್ಕೊಂಡು ಬೈತನ ನಾವು ಚಿಕ್ಕೋಡಿ ತಾಲೂಕದಾಗ ಇಡಬೇಕಾಗಿತ್ತು ರೀ. ಕಾಳ್ಕೊಂಡು ಬೈತನ ನಮ್ಮನ್ನು ಓದ್ ಕಶನ ರಾಯಬಾಗ್ ತಾಲೂಕದಾಗ ಹಾಕ್ಯಾರ ರೀ. ಹಾಕಿರು ಲಾಗ್ ಟೈಪ್ ಕಶನ್ ನಮ್ಮನ್ನು ಕಾಡ್ಕೊಂಡು ಇರ್ತು ರೀ. ಇರ್ತು ನನಗೆ ದವಾಖಾನೆ ನನಗೆ ಗೊತ್ತಲ್ಲ, ಅದು ಬೇಸು ಇದ್ದೀನಿ ರೀ. ದವಾಖಾನೆ ತಂದು ಹಾಕ್ಯಾರ ರೀ. ಏನಪ್ಪ ಏನಿಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಹೋಯ್ತಂದು ಎಲ್ಲ ಕೆಲಸ ಭೀ ಕೊಡ್ತೇವು, ಮುಂದಿನ ಬಿಲ್ಲು ಎಲ್ಲ ಭಾಗಿಸ್ತೇವು, ನೀನು ಏನು ಕಾಳಜಿ ಮಾಡೋಕೆ ಹೋಗಬೇಡ, ನಿನ್ನ ಪಗಾರ ಭೀ ಒಂದು 3-4 ತಿಂಗಳು ಪಗಾರ ಭೀ ಕೊಡ್ತೇವೆ ಅಂತ ಹೇಳಿ ಆ ಟ್ಯಾನ್ ಹೇಳಿದಾರ ರೀ. ಒಟ್ಟು ಸನ್ಯಕ ಆದಿಲ್ಲ, ಬಿಲ್ಲಟ್ ಆರು ಸಾವಿರ ಆಗಿತ್ತು ಕೊಟ್ಟರು ರೀ. ಉಳ್ದು ಮತ್ತೆ 4 ಕೆಪಿ ಹೋದ್ರೆ ನನಗೆ ಗುಳಿಗೆ ಔಷಧಿ ತೊಗೊಂಡ್ರೆ ಮೇಲೆ ನಾ ಬೆಳಕ್ಯಾಗ ಕಳೆದವ್ರಿ. ಇಲ್ಲಿ ಬೆಣ್ಣಾಗ ಪಟ್ಟು ಕುದೀತ್ರಿ. ಅವ್ರೇನು ಇದನ್ನು ಮಾಡಿಲ್ಲಲ್ಲ, ಅವರು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ, ಅವರು ಬಿ ತೊಗೋರಿ ರಾಯಬಾದವ್ರಿ ಅಂತ ಸಾಹೇಬ್ರು ಬದಲಿಯಾಗಿ ಹೋದ್ರಿ. ಇನ್ನೊಸಾಕ ನಮಗೆ ಹತ್ರದ ಒಂದು ಏನನ್ನು ನಮ್ಗೆ ಅದು ಇದಲ್ಲ ರೀ, ನಮಗೆ ಪರಿಹಾರ ಭೀ ಇಲ್ಲ ಏನೇ ಅಲ್ರಿ. ಈಗ 4 ಕೆಪಿ ಹೋಗೋಕೆ ಬಂದ್ರೆ ಮತ್ತೆ ಏನೇ ಮಾಡಿದ್ರೆ ನನಗೆ ಕಮ್ಮಿ ಅನ್ನಕ್ಕೆ ಆಗಾನಿಲ್ಲ ರೀ. ಈಗ ಅವ್ರನ್ನ ಕೇಳಬೇಕಾದ್ರೆ ಅವ್ರಿಗೆ ನಮ್ಗೆ ಕಾಂಟ್ಯಾಕ್ಟ್ ಇಲ್ಲರಿ, ಇವರು ಬದಲಾಗಿ ಹೋಗಿದಾರ. ಹಾಂ, ಗುತ್ತಿಗೆದಿಂದ ಮಾಡ್ತೇನೆ ಸರ. 5-6 ವರ್ಷ ಚಾಲು ಐತ್ರಿ ಸರ. ಈ ವಾಚರ್ ಅಂದ್ರೆ ಗಿಡಗಳು ಕಟ್ಟೋದ್ರಿ, ನಮಗೇನು ಅದ್ರಾಗ ಹೆಸರು ಇನ್ಫಿಟೇಷನ್ ಇಲ್ಲರಿ. ಯಾರ ಕರ್ಕೊಂಡು ಹಿಡಿಯೋದಂದ್ರೆ ರೀ, ಎಲ್ಲರೂ ಕರೆದ್ರೆ ನಾನು ರಾಯಬಾಗ್ ಬಂದಿರ ರೀ, ಗೋಕಾಕದವ್ರು ಬಂದಿರಿ, ಎಲ್ಲರೂ ಬಂದಿರಿ ರೀ. ನಮ್ಗೆ ಒಳಗೆ ಹೋಗಂದ್ರೆ ಒಳಗೆ ಹೋದ್ರಿ. ನಮ್ಮ ರಾಯಬಾಗ್ದಾಗ ಕೆಪ್ಪಟ್ಟಿ ಗ್ರಾಮ ರೀ, ಕೆಪ್ಪಟ್ಟಿ ಗ್ರಾಮದಾಗ ಕರ್ಕೊಂಡು ಬಂದಿತ್ತು ರೀ. ಮೇ 4, 4ನೇ ತಾರೀಕು ರೀ, 3-4 ರೀ. ಮತ್ತು ನನ್ನ ಅಟ್ಯಾಕ್ ಮಾಡಿ ಹೋಗಿತ್ತು ರೀ. ಅದ್ರ ಬಳಕ ನನಗೆ ಯಾನೇ ಅಂತ ಪರಿಹಾರ ಭೀ ಇಲ್ಲ, ಏನೇ ಇಲ್ಲ ರೀ. ಈಗ ಮತ್ತೆ ನನ್ನ ತೆಗಿ ಹಿಡ್ಯಾಕೆ ಕಳಿಸಿರೇನ್ರಿ? ಹ್ಞೂ, ಹಿಡ್ಯಾಕೆ ಕಳಿಸಿರಿ ಸಾಹೇಬ್ರು. ಎಲ್ಲ ಇದ್ದಾರೆ, ಎಲ್ಲ ಗುಲಾಮ ಗೋಕಾಕ್ ಸಾಹೇಬ್ ಇದ್ರು, ಎಲ್ಲರೂ ಇದ್ರು. ಅವ್ರ ಕರೆ ನೆನಸಕ ನಮ್ಗೆ ಯಾನೇ ಕಂಪ್ಲೇಂಟ್ ಕೊಡೋಕೆ ಹಾಕೊಡ್ತಾ ಕೊಡ್ಬಾರ್ತವ, ನಮ್ಗೇನು ಸಂಬಂಧ ಇಲ್ಲ ತೇರೋದು. ಎಲ್ಲರಿಗೂ ಆಗಿದೆ ಸರ್, ಸಾಹೇಬ್ರಿಗೆ ಎಲ್ಲ ಫೋನ್ ಹಾಕಿ ಇದ್ದಾನ್ರಿ. ಅವ್ರು ಏನೇ ಏನು ಮಾಡ್ತೀವಿ ಮಾಡ್ಕೊಂಡು ಏನು ನನಗೆ ಸಂಬಂಧ ಇಲ್ಲ ಹೋಗ ಅಂದ್ರೆ ರೀ. ಸಂಬಂಧ ಇಲ್ಲದವ್ರ ಈ ಬಿಲ್ ಹಾಕಿ ಬಿಲ್ಲರ್ ಪಗಾರ ಹಾಕಿ ಇದಾಕ್ಬೇಕು ಸರ್ ಅಂತ ಏನಂದ್ರೆ. ಹಾಂ, ಏನು ಇದಾರಿ ನಮ್ಮ ದವಾಖಾನೆ ಬಿಲ್ ಹೆಂಗೆ ಕೊಟ್ಟರಿ ಅವ್ರು? ಸಂಬಂಧ ಇಲ್ಲವರು, ಅವ್ರಿಗಿನ ಅವ್ರ ಸಂಬಂಧ ಇಲ್ಲ. ನಾನು ಅಲ್ಲಿ ಏನು ಮಾಡಕ್ಕೆ ಹೋಗಿ ನಾನು ಪೌಂಡಿರ್ದಾರ ನಾನು ಯಾರು ಚಪ್ಪಡಿಯಾಗಿ ಹೋಗಿ ಜರೂರ ಇರ್ತಾರೆ ನಂತ ನನ್ನ ಚಿಕ್ಕೂರು ತಾಲೂಕದಾಗಿರ್ತಲ್ಲ ಕೆಲಸ. ಗೆಲಿ 5 ವರ್ಷೆ ವನ ವಿಭಾಗದ ತೋ ವ್ಯಕ್ತಿ ಪಹರೆಕರಿ ಮನೂ ಕಾಮ ಕರತ ಆಹೆ. ತ್ಯಾತೂನ್ ತ್ಯಾನ್ನಾ 5,500 ಪಗಾರ ದಿಲಾ ಜಾತೋ. ಯಾ ಹಲ್ಲೆ ಸಂದರ್ಭಾತ್ ಸಂಬಂಧಿತ ಅಧಿಕಾರ್ಯಾಂನಾ ವಿಚಾರಲೆ ಅಸ್ತಾ ತ್ಯಾಂಚ್ಯಾಕಡೂನ್ ಹಾಸ್ಪಿಟಲ್ಚಾ ಖರ್ಚ ದೇಣ್ಯಾಚೆ ಆಶ್ವಾಸನ್ ದಿಲೆ ಗೆಲೆ ಆಹೆ. ಮಾತ್ರ ಯಾವರ್ ಅಧ್ಯಾಪ್ ಕೋಣತೀಚ್ ಭರಪಾಯಿ ನ ದಿಲ್ಯಾಚಿ ತಕ್ರಾರ್ ಯಾವೇಳಿ ಕರಣ್ಯಾತ್ ಆಲೆ ಆಹೆ. ರಾಜಶೇಖರ್ ಹಿರೇಮಠ್, ಕ್ಯಾನನ್ ಸಿಟಿ ನ್ಯೂಸ್, ಬೆಳಗಾವಿ.